ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ಕಲ್ಲಂಗಡಿ ಹಣ್ಣು. ಒಂದು ದಿನ ಚಂದ್ರಕಾಂತ ತುಂಬಾ ಬೇಸರದಿಂದ ಮನೆಗ್ ಬಂದ್ಲು. ಅದನ್ನು ನೋಡಿದ ಸೂರ್ಯಕಾಂತ, ಏನೇ ಇದು, ನಿನ್ ಮುಖ ನೋಡಕ್ಕೆ ಸೀದೋಗಿರೋ ಸೀಗಡಿ ತರಾನೇ ಇದೆ, ಏನ್ ನಿನ್ ಕತೆ? ಏನ್ ಹೇಳಕ್ ಹೇಳ್ತೀರಾ ಅತ್ತೆ, ಈ ಸಲನೂ ಬೆಳೆ ಹೋಯ್ತು, ಕೃಷಿ ಚೆನ್ನಾಗ್ ಆಗುತ್ತೆ ಅನ್ಕೊಂಡು ಎರಡ್ ಮೂರ್ ಸಲ ಗೊಬ್ಬರ ಹಾಕ್ತೆ ನಾನು, ಆದ್ರೂ ಬೆಳೆ ಚೆನ್ನಾಗ್ ಬಂದಿಲ್ಲ ಅಂತ ಹೇಳುವಾಗ ಸೂರ್ಯಕಾಂತಂ ಸೊಸೆ ಕಡೆ ನೋಡಿ, ಏನೇ ನೀನು, ಯಾರಾದ್ರೂ ಅಷ್ಟು ಸಲ ಗೊಬ್ಬರ ಹಾಕ್ತಾರೇನೆ, ನೀನು ಹುಳ ಹೋಗ್ಸೋದಲ್ಲ ಬೆಳೆನೇ ಹಾಳ್ ಮಾಡ್ಬಿಟ್ಟೆ ಕಣೆ, ನಿನಗ್ ವ್ಯವಸಾಯ ಕೂಡ ಮಾಡಕ್ ಬರಲ್ಲ ಅಂತ ನಂಗ್ ಅರ್ಥ ಆಯ್ತು. ತನ್ನ ಒಡವೆ ತನಗ್ ವಾಪಸ್ ಬರುತ್ತೆ ಅನ್ನೋ ಆಸೆಯಿಂದ ಚಂದ್ರಕಾಂತ, ಹೌದತ್ತೆ, ಇವಾಗ ಏನ್ ಮಾಡ್ಬೇಕು ನನಗ್ ಅರ್ಥ ಆಗ್ತಿಲ್ಲ. ಸಾಲ ಕೊಟ್ಟವ್ರತ್ರ ಬೆಳೆ ಚೆನ್ನಾಗಾದ್ಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ, ಇವಾಗ ಏನ್ ಮಾಡೋದು, ನನ್ನ ಒಡವೆನೂ ನನ್ನ ಹತ್ರ ಇಲ್ಲ, ಈಗ ಅದಿದ್ರೆ ಅಡ ಇಟ್ಟಾದ್ರೂ ಕೊಡ್ತಿದ್ದೆ. ಚಂದ್ರಕಾಂತ ಪ್ಲಾನ್ ತಿಳಿದ ಸೂರ್ಯಕಾಂತ ಬುದ್ಧಿವಂತಿಕೆಯಿಂದ, ಅಯ್ಯೋ ಹಂಗ, ಸರಿ ಬಿಡು, ನಾನ್ ನಿನ್ಗೆ ಬಂಗಾರದ ಬೀಜ ಕೊಡೋ ಕಲ್ಲಂಗಡಿ ಹಣ್ಣು ಬೆಳೆ ಕೊಡೋಣ ಅನ್ಕೊಂಡೆ, ನೀನೇನೋ ನಿನ್ ಒಡವೆ ಕೊಟ್ರೆ ಸಾಕು ಅಂತಿದ್ಯಾ, ಸರಿ ಬಿಡು, ನಾನ್ ನಿನ್ ಒಡವೆನೆಲ್ಲ ತಂದ್ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನು ಕೇಳಿದ ಚಂದ್ರಕಾಂತ, ಏನು ಬಂಗಾರದ ಬೀಜ ಕೊಡೋ ಕಲ್ಲಂಗಡಿ ಅನ್ ಬೆಳೆನ ಅಂತ ಆಶ್ಚರ್ಯ ಪಟ್ಲು. ಅರೆ ಅತ್ತೆ, ನೀವು ವಯಸ್ಸಲ್ಲಿ ದೊಡ್ಡವರು, ನೀವ್ ಹೇಳಿದ ಮಾತ್ ಕೇಳ್ಬೇಕಾಗಿರೋದು ನಮ್ ಚಿಕ್ಕವರ ಕರ್ತವ್ಯ. ಆ ಒಡವೆಲ್ಲೇನಿದೆ ಹೇಳಿ, ನನ್ನ ಹತ್ರ ಇದ್ರೆ ಏನು, ನಿಮ್ಮ ಹತ್ರ ಇದ್ರೆ ಏನು? ಆ ಬಂಗಾರದ ಕಲ್ಲಂಗಡಿಯನ್ ಬೀಜ ನನ್ ಕೈಲ್ ಕೊಟ್ರೆ ಈಗ್ಲೇ ಹೋಗಿ ಹೊಲದಲ್ಲಿ ಚೆಲ್ ಬಿಟ್ ಬರ್ತೀನಿ, ನಿಮ್ ಮಗ ಕೂಡ ಅಲ್ಲೇ ಇದಾರೆ ಅಂತ ಕೇಳಿದ್ಲು. ಸೊಸೆ ದುರಾಸೆ ನೋಡಿ ನಕ್ಕಿದ ಸೂರ್ಯಕಾಂತ, ಸರಿ ಹಾಗಿದ್ರೆ ಇರು, ಆ ಬೀಜ ಹೋಗಿ ತಗೊಂಬರ್ತೀನಿ ಅಂತ ಹೇಳ್ತಾ ಅವರ ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಕೆಲವು ಕಲ್ಲಂಗಡಿ ಬೀಜಗಳನ್ನ ತಂದು ಚಂದ್ರಕಾಂತಳಿಗೆ ಕೊಟ್ಟರು. ಅದನ್ನು ನೋಡಿದ ಚಂದ್ರಕಾಂತ, ಇದೇನಿದು, ಇದ್ ನೋಡಕ್ಕೆ ಮಾಮೂಲ್ ಬೀಜ ತರನೇ ಇದೆ, ಇದ್ರಿಂದ ಬಂಗಾರದ ಬೀಜದ ಕಲ್ಲಂಗಡಿ ಹಣ್ಣು ಹೇಗ್ ಬರುತ್ತೆ ಅಂತ ಕೇಳಿದ್ಲು. ಆಗ ಸೂರ್ಯಕಾಂತ, ಇಲ್ ನೋಡು, ಇದು ಮ್ಯಾಜಿಕ್ ಸೀಡ್ಸ್, ಇದನ್ನ ತಗೊಂಡೋಗಿ ನೀನು ಹೊಲದಲ್ಲಿ ಹಾಕಿದ್ರೆ ನಾಳೆ ಅಷ್ಟರಲ್ಲಿ ಒಳ್ಳೆ ಬೆಳೆ ಬರುತ್ತೆ, ಆದ್ರೆ ಆ ಹಣ್ಣನ್ನ ಒಬ್ಬ ಮಹಾತ್ಮನೆ ತಿನ್ಬೇಕು, ಅವ್ರು ತಿಂದು ಉಗಿಯೋ ಬೀಜಾನೇ ಬಂಗಾರದ ಬೀಜ ಆಗೋದು. ಅದನ್ ಕೇಳಿದ ಚಂದ್ರಕಾಂತ ಮನಸ್ಸಲ್ಲಿ, ಏನು ಮ್ಯಾಜಿಕ್ ಸೀಡ್ಸ್, ಒಂದು ಕಾಯಿಗೆ ನೂರ್ ಬೀಜ ಅಂತ ಲೆಕ್ಕ ಹಾಕಿದ್ರು ಎಲ್ಲಾ ಬೆಳೆನೂ ಅವ್ರ ಕೈಯಲ್ಲೇ ತಿನ್ಸ್ಬಿಟ್ರೆ ಇನ್ನು ನನ್ ದುಬೈ ಸೀಟ್ ತರ ಚಿನ್ನದ ಕಾರಲ್ಲೇ ಓಡಾಡ್ಬೋದು ಅಂದಂಗೆ ಅಂತ ಅನ್ಕೊಂಡು, ಮತ್ತೆ ಆ ಮಹಾನ್ ಭಾವ ಯಾರು ಅಂತ ನನಗೆ ಗೊತ್ತಾಗುತ್ತೆ, ಅದನ್ನು ನೀವೇ ಹೇಳ್ಬಿಡಿ ಅಂತ ಕೇಳಿದ್ಲು. ಆವಾಗ ಸೂರ್ಯಕಾಂತ, ಎಲ್ಲಾನು ನಾನೇ ಹೇಳ್ಬಿಟ್ರೆ ನೀನೇನ್ ಮಾಡ್ತೀಯೇ, ಆ ಗೋಲ್ಡನ್ ಸೀಡ್ಸ್ ಇಟ್ಕೊಂಡು ಕಿರೀಟ ಮಾಡ್ಕೊಂತೀಯ ಏನು, ಆದ್ರೂ ಏನೋ ಕೇಳ್ತಿದ್ಯಾ ಅಂತ ಹೇಳ್ತೀನಿ ತಗೋ, ಅವ್ರಿಗೆ ತುಂಬಾ ಸಹನೆ ಇರ್ಬೇಕು, ಒಂದ್ ಸ್ವಲ್ಪನೂ ದುರಾಸೆ ಇರಬಾರ್ದು, ತಿನ್ನೋ ಬೀಜ ಅಥವಾ ಉಗಿಯೋ ಬೀಜ ಬಂಗಾರನೇ ಆದ್ರೂ ಅದನ್ನ ತಗೊಂಬಂದ್ ನಿನಗೆ ಕೊಡೋ ಅಷ್ಟು ದೊಡ್ಡ ಮನ್ಸಿರ್ಬೇಕು ಅಂತ ಹೇಳಿದ್ರು. ಅದನ್ ಕೇಳಿದ ಚಂದ್ರಕಾಂತ, ಅನ್ಕೊಂಡೆ, ಇದೇನಿದು, ಏನ್ ಕೊಂಕು ಹೇಳ್ದೆ ಬೀಜನ ಈ ರೀತಿ ನನ್ ಕೈಲಿ ತಗೊಂಬಂದ್ ಕೊಡ್ತಿದಾರೆ ಅಂತ. ಹ, ಈಗ ಸ್ವಾಮಿ ಅವರು ಎಲ್ಲಿದಾರೋ ಏನೋ ಅಂತ ಹುಡುಕ್ಬೇಕಾಗಿದೆ ಅಂತ ಅನ್ಕೊಂಡು ಹೊಲಕ್ ಹೋಗಿ ಆ ಬೀಜನೆಲ್ಲ ಚೆಲ್ಬಿಟ್ ಬಂದ್ಲು. ಮರುದಿನ ಹೋಗ್ ನೋಡಿದ್ರೆ ಆ ಬೆಳೆ ಅಷ್ಟು ಫಲ ಕೊಟ್ಟಿತ್ತು, ಎಲ್ ನೋಡಿದ್ರು ದೊಡ್ಡ ದೊಡ್ಡ ಕಳಂಗಡಿ ಹಣ್ಣು ಇತ್ತು. ಅದನ್ನು ನೋಡಿದ ರವಿ, ಅಪ್ಪಾ ಎಷ್ಟು ಒಳ್ಳೆ ಬೆಳೆ ಬಂದಿದ್ಯೋ, ಈಗ ಈ ಕಾಯಿಗಳನ್ನೆಲ್ಲ ತಗೊಂಡೋಗಿ ಮಾರಿದ್ರೆ ಅದರಿಂದ ಬಂದಿರೋ ದುಡ್ಡಿಂದ ಎಲ್ಲಾ ಸಾಲಗಳು ತೀರಿಸ್ಕೊಂಡ್ ಬಿಡ್ಬೋದು ಅಂತ ಅನ್ಕೊಂಡ. ಅನ್ಕೊಂಡಿದ ತಕ್ಷಣ ಆ ಹಣ್ಣನ್ನೆಲ್ಲ ಕುಯ್ದು ಅದನ್ನ ಮಾರೋದಕ್ಕೆ ಸಿದ್ಧ ಮಾಡ್ದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಚಂದ್ರಕಾಂತ ಅದನ್ನು ನೋಡಿ, ನಿಲ್ಸಿ ನಿಲ್ಸಿ, ಈ ಹಣ್ಣೆಲ್ಲ ಮಾರಾಟಕ್ಕಲ್ಲ, ಮೊದ್ಲು ಈ ಹಣ್ಣನ್ನ ಊರಲ್ಲಿರೋ ಸ್ವಾಮಿಗೆ ತಿನ್ನಿಸ್ಬೇಕು, ಅವ್ರೇನಾದ್ರೂ ತಿಂದು ಮಿಕ್ಕಿದ್ರೆ ಅವಾಗ ಬೇಕಾದ್ರೆ ಇದನ್ ಮಾರ್ಬೋದು ಅಂತ ಜೋರಾಗಿ ಕಿರ್ಚ್ಕೊಂಡು ಆ ಕಲ್ಲಂಗಡಿ ಹಣ್ಣ ತಗೊಳಕ್ ಬಂದವ್ರನ್ನೆಲ್ಲ ಕಳಿಸ್ಬಿಟ್ಲು. ಅದನ್ನು ನೋಡಿದ ರವಿ ಏನು ಮಾತಾಡದೆ ಮೌನದಿಂದ ಎಂಟಿ ಹೇಳ್ದಾಗೆ ಊರಲ್ಲಿರೋ ಎಲ್ಲಾ ಸ್ವಾಮಿಗಳಿಗೂ ಒಂದೊಂದು ಪೀಸ್ನ ಕುಯ್ದು ಕೊಟ್ಟ. ಮಧ್ಯ ಮಧ್ಯದಲ್ಲಿ ಅವನು ಆ ಕಲ್ಲಂಗಡಿ ಹಣ್ಣ ತಿನ್ಬೇಕು ಅಂತ ನೋಡಿದಾಗ ಚಂದ್ರಕಾಂತ ಇಲ್ಲ ತಿನ್ಬಾರ್ದು ಅಂತ ಹೇಳಿದ್ಲು. ಆ ರೀತಿ ಅವರೆಲ್ಲರೂ ಕಲ್ಲಂಗಡಿ ಹಣ್ಣ ತಿಂದು ಆ ಬೀಜನ ಉಗಿದ್ರು ಯಾವೊಂದು ಬೀಜಾನು ಬಂಗಾರವಾಗಿ ಬದಲಾಗಿಲ್ಲ. ಅದ್ರಲ್ಲಿದ್ದ ಅರ್ಧ ಬೆಳೆ ಖಾಲಿ ಆದ್ರೂ ಒಂದ್ ಬೀಜ ಕೂಡ ಬಂಗಾರವಾಗಿ ಬದಲಾಗಿಲ್ದೇ ಇರೋದನ್ನ ನೋಡಿ ಚಂದ್ರಕಾಂತ ಅಳಿಗೆ ತುಂಬಾ ಬೇಜಾರಾಯ್ತು.
ಇದೇನಿದು? ಇಷ್ಟು ಹಣ್ಣುಗಳನ್ನ ತಿನ್ಸಿದ್ರು ಒಂದೇ ಒಂದು ಬೀಜ ಕೂಡ ಬಂಗಾರ ಆಗಿಲ್ಲ. ಈ ಊರ್ನಲ್ಲಿ ಒಬ್ರು ಕೂಡ ಮಹಾತ್ಮರಿಲ್ವಾ? ಇಲ್ಲ, ನಮ್ಮ ಅತ್ತೆ ನನ್ನ ಬಕ್ರ ಮಾಡಿದ್ರ ಏನು ಅಂತ ಆಲೋಚನೆ ಮಾಡ್ತಾ ಇದ್ಲು. ಅಷ್ಟರಲ್ಲಿ ಚಂದ್ರಕಾಂತ ಗಂಡ ರವಿ ಇನ್ನೊಂದು ಕಲಂಗಡಿಯನ್ ತುಂಡನ್ನ ತಿನ್ನಕ್ ಹೋದಾಗ ಚಂದ್ರಕಾಂತಂ ಅವನ್ನ ತಡೆದ್ಬಿಟ್ಟು ಅದ್ರಲ್ಲಿದ್ದ ಬೀಜನೆಲ್ಲ ತೆಗೆದು ಇನ್ನೊಂದು ಕಲಂಗಡಿ ಹಣ್ಣ ತುಂಡಿಗೆ ಆ ಬೀಜನ ಅಂಟಿಸಿ ಇನ್ನೊಂದು ಸ್ವಾಮಿಗೆ ಕೊಟ್ಟಳು. ಅದನ್ನು ನೋಡಿದ ರವಿ, ಚೆನ್ನಾಗಿ ಹೋಗಿ ಈ ಕಾಯಿಗಳನ್ನೆಲ್ಲ ಮಾರಿದ್ರೆ ಇರೋ ಬರ ಸಾಲ ಎಲ್ಲ ತೀರಿರೋದು. ನನ್ನ ಹೆಂಡ್ರಿಗೆ ಏನಾಗಿದ್ಯೋ, ಹುಚ್ಚುಚ್ಚಾಗಿ ಹಾಡ್ದವಳೆ ಅಂತ ಬೇಜಾರ್ ಮಾಡ್ಕೊಂಡು ಆ ಕಲಂಗಡಿ ಹಣ್ಣ ತುಂಡನ್ನ ಕಚ್ಕೊಂಡು ತಿಂದ. ಅದ್ರಲ್ಲೊಂದು ಬೀಜ ಸಿಕ್ಕಿದ್ರಿಂದ ಅದನ್ನ ಉಗಿದ. ಆ ಉಗಿದ ಬೀಜ ಹಾಗೆ ಹಾರ್ಕೊಂಡೋಗಿ ಚಂದ್ರಕಾಂತ ಮುಂದೆ ಬಂಗಾರದ ಬೀಜ ಆಗಿ ಬದಲಾಯ್ತು. ಅದನ್ನು ನೋಡಿದ ಚಂದ್ರಕಾಂತ, ಆ ಬಂಗಾರದ ಬೀಜ ಎಲ್ಲಿಂದ ಬಂತು ಅಂತ ನೋಡಿದಾಗ ಅವಳ ಗಂಡ ರವಿ ತಿನ್ನೋದು ಕಾಣಿಸ್ತು. ಅದನ್ನು ನೋಡಿದ ಚಂದ್ರಕಾಂತ ಆಶ್ಚರ್ಯ ಪಟ್ಲು. ತಕ್ಷಣ ಆ ಬಂಗಾರದ ಬೀಜನ ತಗೊಂಡು ಅವಳು ರವಿ ಹತ್ರಕ್ಕೆ ಹೋದ್ಲು. ಅವನು ಉಳಿದ ಅಷ್ಟು ಹಣ್ಣನ್ನು ತಿಂದ್ರು ಒಂದ್ ಬೀಜ ಕೂಡ ಸಿಕ್ಲಿಲ್ಲ. ಅದನ್ನು ನೋಡಿದ ಚಂದ್ರಕಾಂತ, ಏನು ಅಂದ್ರೆ ಇಷ್ಟೊತ್ತು ನಾನ್ ಹುಡುಕ್ತಾ ಇದ್ದಿದ್ದ ಮಹಾತ್ಮ ನನ್ ಗಂಡ ನೀನ? ಅಯ್ಯಯ್ಯೋ, ಈ ವಿಷಯ ತಿಳಿದೆ ನನ್ ಬೆಳೆನೆಲ್ಲ ಇವ್ರ ಕೈಲಿ ಮೇಕ್ ಬಿಟ್ನಲ್ಲ, ದೇವ್ರೇ ಎಷ್ಟು ನಷ್ಟ ಆಗೋಯ್ತು ಅಂತ ಹೇಳ್ತಾ ಅಲ್ಲಿದ್ದ ಎಲ್ಲಾರ್ನು ಓಡಿಸ್ಬಿಟ್ಲು. ತಿರುಗಿ ನೋಡಿದ್ರೆ ಅಲ್ಲಿ ಉಳ್ಕೊಂಡಿದ್ದು ಬರೀ ನಾಲ್ಕ ಹಣ್ಣೆ. ಅರೆ, ಎಲ್ಲ ಹಣ್ಣು ತಿನ್ಬಿಟ್ರ ನಿನ್ನ? ಸರಿ ಬಿಡು, ಇನ್ ಮಿಕ್ಕಿರೋ ನಾಲ್ಕ ಹಣ್ಣನ್ನ ಚೆನ್ನಾಗ್ ನಮ್ ಮನೆಯವ್ರಿಗೆ ತಿನ್ಸಿ ಜಾಸ್ತಿ ಬಂಗಾರದ ಬೀಜನ ತಗೊಳ್ತೀನಿ ಅಂತ ಹೇಳ್ತಾ ಅವಳ ಗಂಡನ್ ಕಡೆ ತಿರುಗಿ ತುಂಬಾ ಪ್ರೀತಿಯಿಂದ, ಇಲ್ ನೋಡಿ, ನಾನ್ ನಿಮ್ಮನ್ನ ಹಣ್ಣ ತಿನ್ನಕ್ ಬಿಡದೆ ಇದ್ದಿದ್ಗೆ ಬೇಜಾರಾಗ್ಬೇಡಿ. ಇನ್ನ ಉಳ್ದೋಗಿರೋ ಆ ನಾಲ್ಕ ಹಣ್ಣು ತಿನ್ಬಿಟ್ಟು ಆ ಬೀಜನ ನನ್ ಮುಖಕ್ ಉಗಿದ್ಬಿಟ್ರೆ ಸಾಕು, ಇನ್ನ ನಿಮ್ ಜಿಂದಗಿಲಿ ನಾನ್ ನಿಮ್ಗೆ ತೊಂದ್ರೆನೆ ಕೊಡಲ್ಲ, ನನ್ ಮೇಲೆ ಹಣೆ. ನಿಜ ಹೇಳ್ತಾ ಇದೀನಿ ಅಂತ ಅವಳ ಮೇಲೆ ಆಣೆ ಹಾಕುದ್ಲು. ಅದನ್ನು ಕೇಳಿದ ರವಿ ಅಮಾಯಕವಾಗಿ ಸರಿ ಅಂತ ಹೇಳಿ ಅಲ್ಲಿದ್ದ ನಾಲ್ಕು ಕಲಂಗಡಿ ಹಣ್ಣನ್ನ ತಿನ್ನಕ್ಕೆ ಶುರು ಮಾಡ್ದ. ಆಸೆಯಿಂದ ನೋಡ್ತಿದ್ದ ಚಂದ್ರಕಾಂತಾಳಿಗೆ ಮೊದಲ ಕಲಂಗಡಿ ಹಣ್ಣಿನಿಂದ ಎರಡು ಬೀಜನ ಕೊಟ್ಟ. ಅದು ಬಂಗಾರದ ತರ ಬದ್ಲಾಯ್ತು. ಇದೇನಿದು, ಇಷ್ಟು ದೊಡ್ಡ ಹಣ್ಣಿನಲ್ಲಿ ಎರಡೇ ಬೀಜನ? ನೀವೇನು ಬೀಜ ಗೀಜ ನುಂಗಿಲ್ಲ ತಾನೆ? ಸರಿ ಬಿಡು, ಇನ್ ಮಿಕ್ಕೋಗಿರೋ ಕಲಂಗಡಿ ಹಣ್ಣಲ್ಲಿ ನೂರ್ ನೂರ್ ಬೀಜ ಸಿಗುತ್ತೆ, ಅದ್ರಿಂದ ನಾದ್ರೂ ನನ್ ದರಿದ್ರ ಹೋಗ್ಲಿ ಅಂತ ಹೇಳ್ತಾ ರವಿ ಕೈಯಲ್ಲಿ ಆ ಮಿಕ್ಕೋಗಿರೋ ಕಲಂಗಡಿ ಹಣ್ಣೆಲ್ಲ ತಿನ್ಸಿದ್ಲು. ಅಷ್ಟೆಲ್ಲ ತಿನ್ಸಿದ್ರು ಕೊನೆಗೆ ಒಂದೊಂದೇ ಬೀಜನೆ ಬಂತು. ಕೊನೆಗೆ ಬೆಳೆನ ತಿರುಗ್ ನೋಡಿದ್ರೆ ಎಲ್ಲ ಮುಗ್ದೋಗಿ ಐದೇ ಬಂಗಾರದ ಬೀಜ ಉಳಿತು. ಅದನ್ನು ನೋಡಿದ ಚಂದ್ರಕಾಂತ ದಿಗಿಲಿನಿಂದ, ಮೊದ್ಲೇ ನಮ್ ಮನೆಯವ್ರ ಕೈಯಲ್ಲಿ ತಿನ್ಸಿದಿದ್ರೆ ಎಷ್ಟೊಂದ್ ಬಂಗಾರ ಬಂದಿರೋದು, ಇಲ್ಲ ಅಂದ್ರು ಆ ಬೆಳೆನ ಮಾರಿದ್ರು ದುಡ್ಡು ಬಂದಿರೋದು. ನನ್ ದುರಾಸೆಯಿಂದ ಈ ಕಡೆ ಆ ಬೆಳೆನೂ ಹೋಯ್ತು, ಆ ದುಡ್ಡು ಹೋಯ್ತು. ಇದೆಲ್ಲೋ ನಮ್ಮ ಅತ್ತೆ ಮಾಡಿರೋ ಕುತಂತ್ರನೇ. ನನ್ನ ಒಡವೆ ನನಗೆ ಕೊಡದೆ ಆಟಾಡಿಸ್ತಾ ಇದಾರೆ, ಮಾಡ್ತೀನಿ ಅವ್ರಿಗೆ ಅಂತ ಅನ್ಕೊಂಡು ಅಲ್ಲೇ ಕೂತ್ಕೊಂಡ್ಲು. ಈ ಎಪಿಸೋಡ್ ಕೂಡ ನಿಮ್ಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ. ಮತ್ತ ಆಲೋಚನೆ ಏನಕ್ಕೆ, ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಗೆ ಸೂರ್ಯಕಾಂತ ಇಷ್ಟನಾ ಅಥವಾ ಚಂದ್ರಕಾಂತ ಇಷ್ಟನಾ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಆನಂದವನ್ನು ತರಿಸೋ ಮತ್ತಿಷ್ಟು ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಕಾಕಾ ಟಿವಿ.